ಇಲ್ಲ ಅಂದ್ರೆ ನಮಗ್ ನಿದ್ದೆ ತಂಗ ಬೇಸರ ಮಾಡ್ಕೊಳ್ಳಿ. ಅದೊಂದು ನಮ್ದು ಗ್ರೇಟ್ ಇತ್ತು. ಇದು ಏನಂದ್ರೆ ಯಾರ್ದು ಬೇಸರ ಜನರ ವಿಷಯ. ಆಮೇಲೆ ಸಾವುಕಾರ ಉಪಾವುಕಾರ ಬಂದ ತಲೆ ಸರಿ ಇರಲಿಲ್ಲ. ಅವ್ರು ಬರೋದು ತಮ್ಮ ಫಾಯ್ದಾಗ ಬರ್ತಾರೆ. ನಾ ಗೌಡ್ರ ಕೆಲಸ ಮುಗಿಯ ಕೈಗೆ ನಿಂತಿದ್ದೆ ಗೌಡ್ರ ಹಿಂಗದ ಇರಲಿ ಅಲ್ಲೇ ರೊಕ್ಕ ಪಟ್ಟು ಕೊಡ್ತಾರೆ ಪಾಠ ಮಾಡ್ತಾರೆ. ಮರ ಏನ್ ಮಾಡೋದ್ರು ನನ್ನ ಹೆಸರು ಚೆನ್ನಾಗಿ ಇದ್ದಿದ್ದಿಲ್ರಿ ಅದಕ್ ಕೆಲಸ ಆಗಿಲ್ಲ ಸಾಹೇಬ್ರಿಗೆ ಹೇಳಿದ್ರು ಅಂತ ರಾಮ ಹಂಗನಂಗಿಲ್ಲ ಅದು ಆತಿತ್ರಿ ಅವ ಸರಿಯಾಗಿ ಹೇಳಿದ ಶ್ರೀಮಂತ ನಮಗ್ ಬೈದು ಕೊಡ್ತಾರೆ. ಅದಕ್ಕಾಗಿ ಅವ್ ಬಹಳ ಜೀವನ ನೋಡಿನ ಅನುಭವ. ಇಡೀ ನನ್ನ ಜೀವಮಾನದಾಗ ಅಧಿಕಾರ ಹಣಕ್ಕೆ ಮಾತ್ರ ಅದು ಎಂದೂ ಅಂಟ್ಕೊಂಡಿಲ್ಲ. ಅದಕ್ಕಾಗಿ ನೋಡಿಯೋ ನನ್ನ ರೇಟ್ ಎಷ್ಟು ಒಂದೊಂದು ಕೋಟಿ ರೂಪಾಯಿ ಒಂದೊಂದು ಎಕರೆ 3 ಎಕರೆ ಅದಕ್ಕೆ ಬೇಕಪ್ಪ ರೊಕ್ಕ ಸಾಕು ಮಕ್ಕಳಿಗೆ ಎಡ್ಡೆ ಅವರು. ಅದು ಒಂದು ಆಶ್ಚರ್ಯ ಏನಂದ್ರೆ ಫ್ಯಾಮಿಲಿ ಮೆಂಬರ್ ಯಾಕೆ ನೀವು ತರಲಿಲ್ಲ? ಬೇಡ ಎಲ್ಲರೂ ಅದೇ ಮಾಡಿದ್ರೆ ಫೋನ್ ಮಾಡ್ತಿರ್ತಾರೆ ಒಬ್ಬರ ಯಾರು ಬೇಡ ಬೇಡ ಅಂತ ಅವರೇ ಬಿಟ್ಟಾರ ಬ್ಯಾಡಪ್ಪ. ಅದು ನನ್ನ ಮಿಸ್ಸಸ್ ಹೇಳ್ಯಾರ ಅವ್ರಿಗೆ ಹೌದು ನಿಜವಾಗಿ ನಿಮ್ಮ ಅಪ್ಪಂದು ನೋಡಿನಪ್ಪ 40 ವರ್ಷ ನಾನು ನೀವು ಮಾತ್ರ ರಾಜಕಾರಣ ಕಡೆ ಹಳ್ಳಿ ನೋಡಬೇಡ್ರಿ. ನಿಮಗೆ ನಾ ಏನು ಮಾಡೋದಲ್ಲ ಮಾಡಿ ಅದು ಪಾಪ ಎಮ್ಮನೆ ತೊಗೊಂಡು ಇವ್ರ ಸಲಗೆ ಇವ್ರು ಓದಲಿಲ್ಲಲ್ಲ ಮಕ್ಕಳಿಗೆ ಏನು ದಂದ ಹಸ್ತೀನಿ ಹಸ್ತೀನಿ ಅಂತ ಹೇಳೋದು ನನ್ನ ಕೈಲಿ ರಂಬ ರಂಬಿಸಿ ರೊಕ್ಕ ತೊಗೊಳ್ಳೋದು 4,000 5,000 ಅದು ಎಲ್ಲ ಲಂಬಾಡಿ ಜಮೀನುಗಳು 40 ಇದು ಅವ್ರು ನೋಡಿ ಉತ್ತಾರಿ 40 ರಾರ ಅವ್ರ ರೆಕಾರ್ಡ್ ಅವ್ರ ರೈಟ್ಸ್ ಅದ ಅಂದ್ರೆ ಏನು ಬರೀ 2 ಎಕರೆ 2 ಎಕರೆ ಇವ್ರು ನಮ್ಮಣ್ಣ ತಗೋತೀವಿ. ಇಂಥ ಇದಕ್ಕೆ ನಿಮಗೆ ಬೆಂಗಳೂರಿಗೆ ಸ್ಕೆಚ್ ಹಾಕಿ ಇದು ಮಾಡಿದ್ರು ನೋಡ್ರಿ ಅಂತ ಜನ ನೋಡು ಮರೆ ಅದು ಎಂಬತ್ತೆಂಟರಲ್ಲಿ ಸೋತಲ್ಲ ಬೊಮ್ಮಾಯರ ಜೋಡಿ ಅವಾಗ ಇವ್ರ ಮ್ಯಾ ನನ್ನ ಮೇಲೆ ಮಾಡಿದ್ರೆ ಕೇಸ್ ಹಾಕಿದ್ರು ಅಂದ್ರೆ ನನ್ನ ಮೇಲೆ ಅಂದ್ರೆ ಜನತಾದವ್ರದವ್ರ ಮೇಲೆ ಇದು ಮುಗಿತನ ಬರಬಾರ್ದು ಅಂತೇಳಿ ನಾ ಅಲ್ಲೇ ಉಳ್ದ. ಅವಾಗ 50,000 ರೂಪಾಯಿ ಎಕರೆ ರೀ 50,000 ರೂಪಾಯಿ ಎಕರೆ ಒಂದು ಸೈಟ್ ಇತ್ತು ಮಾರಿ 4 ಲಕ್ಷ ರೂಪಾಯಿ ಕೊಟ್ಟು 8 ಎಕರೆ ತೊಗೊಂಡ. ಅದು ಹಾಗೆ ಒಗೆದು ಬಿಟ್ಟಿದ್ದದು. ಆಮೇಲೆ ಅಲ್ಲಿ ಪಾಠ ಮಾಡ್ಬೇಕಂತ ಮಾಡಿದಾಗ ಈ ಜನ ಬೈಲಕತ್ತು ಏ ನೀವು ವಾಪಸ್ ಬರ್ತೀವ ಮಗನ ಇಲ್ಲ ಮೆಟ್ಟಿಲ್ಲ ದೊಡ್ಡರು ನಿಜವಾಗಿ ಅಲ್ಲಿಗೆ ಬಂದು ಮತ್ತೆಲ್ಲ ಪ್ರೀತಿ ಅಲ್ಲ ನೀ ಬರ್ತೇ ಇಲ್ಲೋ ಇಟ್ಟು ನಂಬ್ಯಾರ ಜನ ನೀ ಬರ್ತೇ ಇಲ್ಲೋ ಏನು ವದಿ ಹತ್ತು ನಿಮ್ಗೆ ಅಂದರು ಇಲ್ರಿ ದೊಡ್ಡ ವದಿ ಬೇಡ್ರಿ ನಾ ಬರ್ತೀನಿ. ಮೊದಲೇನಂದ ಅಂದ್ರೆ ಏನು ನಾನು ಚಪ್ಪಲಿ ಹೊಲಿಲಿ ಅಲ್ಲಿ ಕೂತು ಗಾಂಧಿ ಚೌಕ್ನಾಗ ಅವನು ಇಲ್ಲ ನಾನು ಹತ್ರ ಕಲಿದಕ್ಕೆ ಅಂದ್ರೆ ನಿಜ ಹಿಂಗೆ ಏ ನೀ ಭಾಳ ಮಾತಾಡೋದು ಗುದ್ದತ್ತೇವ ನೋಡಿ ನೀ ಬಂದು ಮೊದಲು ನಡಿಯ ನಾನು ಅವ್ರು ಕರ್ಕೊಂಬಂದ್ರೆ ಮರ ಅದು ಅಲ್ಲೇ ನಿಂತದು ಪಾಠ ಮಾಡೋದು ಅಲ್ಲಿ ತೋಟ ಮಾಡಿದ್ದೆ ತೋಟ ಮಾಡ್ಬೇಕಾದ್ರೆ ಅದೇ ತೊಗೊಂಡಿದ್ದ ನಾ ಯಾಕಂದ್ರೆ ಇಲ್ಲಿ ಬರೋದು ಬ್ಯಾಡ ಅಂತ ಹೇಳಿ ಅಲ್ಲೇ ಮುಳಿಬೇಕಂದ್ರೆ ಅವ್ರು ಎಲ್ಲರೂ ಬಂದು ಜಗಳ ಮಾಡಿ ಕರ್ಕೊಂಬಂದ್ರು ಕರ್ಕೊಂಬರ್ರ ನಾ ಇಲ್ಲಿ ಅಶೋಕ್ ಕೋಟಿ ಮತ್ತು ಸಿಂಧ್ಯ ಮಾಸ್ತರ್ ಇನ್ನದನ್ನ ಇದು ಅವನ ಜಮೀನು ಇದು ಅವ ಏನಂದ ನಂದು ಕೆರಿದಂಡ್ಯಾಗ ಒಂದು 8 ಎಕರೆ ಜಮೀನು ಅದ ನಿನಗೆ ಅದೇ ಕೊಡ್ತೀನಿ ಹಂಗೂ ಒಕ್ಕಲ್ತನ ಮೇಲೆ ಆಸೆ ಅದ ನೀ ಅದನ್ನೇ ಮಾಡ್ಕೊಂಡಿರು ಅಂತೇಳಿ ಅವಾಗ ಕೊಟ್ಟಿದ್ದೆ 8 ಎಕರೆ ಈ ಇದ್ರ ಬದಲಿ ಅವನಿಗೊಂದು ತಾಟ ಕೊಡಿಸ್ತದ ನಾ ಇದ್ರ ಮೇಲೆ ನೀವು 8 ಎಕರೆ ಕೊಟ್ಟದ 8 ಎಕರೆ ಬೆಂಗಳೂರ್ದ ಏನು ಬಿತ್ತೇ ಇಲ್ಲ ಅಲ್ಲಿ ಇಲ್ಲಿ ಎಲ್ಲ ಮಾರ್ಕೋತ್ ಬಂದಿನಲ್ಲಪ್ಪ ಈ 1 ಎಕರೆ ಮಾರಿ ಇದು ಮನೆ ಕಟ್ಸದ 9 CR 10 ಆಮೇಲೆ ಇನ್ನು 2 ಎಕರೆ ಉಳಿದ್ರೆ ಅವನಿಗೊಂದು 1 ಎಕರೆ ಬಿಟ್ಟಿನಿ ಅದು ಕೋರ್ಟಿಗೆ ತೊಗೊಂಡು ಬಿಟ್ಟಾರ ಇವರು ಮೀಡಿಯಾ ನಾವು ಎಕ್ವಿಷನ್ ಮತ್ತೆ ಇವರು 5 ಎಕರೆ ನಿಮ್ದು 5 ಎಕರೆ ಅವ್ರು ಲಪ್ಪಿಸಿದ್ರು 5 ಎಕರೆ ಇಲ್ಲ ಮರೆ ಆ ಜಮೀನು ಏನಿತ್ತು ಅದ್ರ ರೋಡಿಗೆ ಬಿಟ್ಟಿದ್ರಲ್ಲ 100 ಫೀಟ್ ರೋಡ ಅದರದ್ದು ಲೂಟ ಸುತ್ತು ಎಲ್ಲ ಫೋರ್ಜರಿ ಮಾಡಿ ಮಾಡಿ ಅದು ಕಂಪ್ಲೇಂಟ್ ಕೊಟ್ಟಿತ್ತು ಮತ್ತೆ ಕೋರ್ಟಿಗೆ ಹೋಗ್ಬೇಕಲ್ಲ ಗೊತ್ತದ ರೀ ಚಿಕ್ಕಮಂಗ್ಳೂರ್ ಗೌಡ ಅವನು ಒಟ್ಟು ಲ್ಯಾಂಡ್ ಇಲ್ಲ ಲ್ಯಾಂಡ್ ಇದಕ್ಕೇನು ಬಿಟ್ಟಿದ್ದೇವಲ್ಲ ರೋಡಿಗೆ 8 ರೂಪಾಯಿ9 ವರ್ಷದಿಂದ ಮಾಡೋದು ಮಗ ನೀವು ಎಂ ಪಿ ಇದ್ರೆ ಗೊತ್ತದ ಇಲ್ಲ ಅವ್ರಿಗೆ ಎಲ್ಲ ಗೊತ್ತದಪ್ಪ ಅಮರ ಗೊತ್ತಿಲ್ಲ ಅಲ್ಲ ಸಬ್ರಿ ಅಲ್ಲ ರೊಕ್ಕ ಕೊಟ್ಬಿಟ್ಟು ಮಾಡ್ತಾರೆ ಸಬ್ರಿ ಗೊತ್ತಿರೋದಲ್ಲ ರೆವಿನ್ಯೂ ಮಿನಿಸ್ಟರ್ ಆಗಿ ಹೋಗಿರೋ